ನೋಟುಗಳನ್ನು ಕಲರ್ ಜೆರಾಕ್ಸ್ ಮಾಡಿ ಚಲಾವಣೆ ಮಾಡ್ತಾ ಇದ್ದ ಏಳು ಮಂದಿ ಕಿಲಾಡಿ ವಂಚಕರನ್ನ ಬೆಂಗಳೂರು ಪೊಲೀಸರು ಬಂಧಿಸಿದ್ದಾರೆ ಇನ್ನು ಬಂಧಿತ ಆರೋಪಿಗಳು ಈಗಾಗಲೇ ಬ್ಯಾನ್ ಆಗಿರುವ ಒಂದು ಸಾವಿರ ರೂಪಾಯಿ ಮುಖಬಲೆಯ ನೋಟುಗಳನ್ನು ಜೆರಾಕ್ಸ್ ಮಾಡ್ತಾ ಇದ್ರು ಬೆಂಗಳೂರಿನ ಗೋವಿಂದಪುರ ಪೊಲೀಸ್ ಠಾಣೆ ಪೊಲೀಸರು ಕಾರ್ಯಾಚರಣೆ ನಡೆಸಿ ಈ ಕರಾಳ ದಂಧೆಯಲ್ಲಿ ಭಾಗಿಯಾಗಿದ್ದ ಏಳು ಮಂದಿಯನ್ನ ಬಂಧಿಸಿದ್ದಾರೆ ಇನ್ನು ಬಂಧಿತರಿಂದ ಆರು ಕೋಟಿ ಮುಖಬಲೆಯ ನಕಲಿ ನೋಟುಗಳನ್ನು ವಶಕ್ಕೆ ಪಡೆಯಲಾಗಿದೆ ಬ್ಲಾಕ್ ಅಂಡ್ ವೈಟ್ ದಂಧೆ ನಡೆಸಲು ಸಂಚು ರೂಪಿಸಿದ್ದ ಈ ಆರೋಪಿಗಳು ನಿಷೇಧಿತ ನೋಟುಗಳನ್ನು ನಾವು ಬದಲಾಯಿಸಿ ಕೊಡ್ತೀವಿ ಅಂತ ಜನರನ್ನ ನಂಬಿಸಿ ಕಡೆಗೆ ಅವರಲ್ಲಿ ಅಸಲಿ ಹಣವನ್ನ ಪಡೆದು ಅದನ್ನ ಮತ್ತೆ ಹಿಂತಿರುಗಿಸುವ ನೆಪದಲ್ಲಿ ನಕಲಿ ನೋಟ್ ಗಳನ್ನ ಇದ್ರು ಆರೋಪಿಗಳು ದಾಸ್ತಾನು ಮಾಡಿದ್ದ ನೋಟುಗಳ ಪೈಕಿ ಒಂದು ಸಾವಿರ ರೂಪಾಯಿ ಹಾಗೂ ಐನೂರು ರೂಪಾಯಿ ಮುಖಬೆಲೆಯ ಎಪ್ಪತ್ತು ಲಕ್ಷ ನಿಷೇಧಿತ ನೋಟುಗಳು ಪತ್ತೆಯಾಗಿವೆ ಇನ್ನು ಆರೋಪಿಗಳ ವಿಚಾರಣೆ ನಡೆಸುತ್ತಿರುವ ಪೊಲೀಸರಿಗೆ ತಾವು ಕಾಸರಗೋಡಿನಲ್ಲೂ ಕೂಡ ಇದೇ ರೀತಿ ದಂಧೆ ನಡೆಸ್ತಾ ಇದ್ದು ಅಲ್ಲೂ ಕೂಡ ಹಣ ಸಂಗ್ರಹಿಸಿಟ್ಟಿರುವುದಾಗಿ ಬಾಯ್ಬಿಟ್ಟಿದ್ದಾರೆ ಜೊತೆಗೆ ನೋಟು ಜೆರಾಕ್ಸ್ ಮಾಡೋಕೆ ಆರೋಪಿಗಳು ಖರೀದಿಸಿದ್ದ ಹದಿನಾರು ಮೂಟೆ ಪೇಪರ್ ಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಇನ್ನು ಬೆಂಗಳೂರಿನ ಎಚ್ಆರ್ಬಿಆರ್ ಲೇಔಟ್ ಬಳಿ ಕಂತೆ ಕಂತೆ ಹಣ ಬ್ಯಾಗ್ ನಲ್ಲಿಟ್ಟುಕೊಂಡು ಬದಲಾವಣೆ ಮಾಡಲು ಕಾಯ್ತಾ ಇದ್ದ ಆರೋಪಿಗಳನ್ನ ಕಂಡು ಸಂಶಯಗೊಂಡ ಪೊಲೀಸರು ಅವರನ್ನ ವಶಕ್ಕೆ ಪಡೆದಾಗ ಇಡೀ ಜಾಲ ಬೆಳಕಿಗೆ ಬಂದಿದೆ ಎಸ್ ನೋಡಿದಲ್ಲ ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಾಗೇನೆ ನೀವಿನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಫೇಸ್ಬುಕ್ ಅಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಿ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ